ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪ. ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್. ಬೆಳಿಗ್ಗೆಯಿಂದ ಮಧ್ಯಾಹ್ನ ಸಂಜೆವರೆಗೂ ಮೀನುಗಾರಿಕೆ ವಾಯುವಿಹಾರದಿಂದ ಸದಾ ಜನರನ್ನು ಸೆಳೆಯುತ್ತಿದ್ದ ಕಾರವಾರದ ಟಾಗೋರ್ ಕಡಲ ತೀರ ಇದೀಗ ಖಾಲಿಯಾದಂತೆ ಕಂಡುಬಂದಿದೆ. ಲಾಕ್ಡೌನ್ ಮತ್ತು ಕೊರೋನಾ ಕಾರಣದಿಂದಾಗಿ ಜನ ಕಡಲ ತೀರದತ್ತ ಸುಳಿಯುತ್ತಿಲ್ಲ. ಮೀನುಗಾರಿಕೆಯು ಬಹುತೇಕ ನಿಂತು ಹೋಗಿದೆ. ಯಲ್ಲಾಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿರುವ ದೇವ್ ಸ್ವೀಟ್ಸ್ ಬೇಕರಿ ಶುಕ್ರವಾರ ಮಧ್ಯರಾತ್ರಿ ಬೆಂಕಿ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ಮೌಲ್ಯದ ಪೀಠೋಪಕರಣಗಳು, ಸಿಹಿ ತಿನಿಸುಗಳು ಭಸ್ಮಗೊಂಡಿದ್ದು ಅಗ್ನಿಶಾಮಕ ದಳದ ಕಾರ್ಯಾಚರಣೆಯಿಂದಾಗಿ ಪಕ್ಕದ ಅಂಗಡಿಗಳಿಗೆ ಹಬ್ಬಬಹುದಾದ ಬೆಂಕಿಯನ್ನು ತಡೆಯುವಂತಾಯಿತು. ಕೋವಿಡ್ ಚಿಕಿತ್ಸಾ ಕೇಂದ್ರಗಳಿಗೆ ಆಮ್ಲಜನಕ ಬೇಡಿಕೆ ಹೆಚ್ಚುತ್ತಿದ್ದು ಆಮ್ಲಜನಕ ಬಳಕೆಯ ಸಂದರ್ಭದಲ್ಲಿ ಯಾವುದೇ ಅನಾಹುತ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನೌಕಾದಳದ ಅಧಿಕಾರಿಗಳು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಅಂಕೋಲಾ ಫೌಂಡೇಶನ್ ವತಿಯಿಂದ ನಿರ್ಗತಿಕರಿಗೆ ಬಿರಿಯಾನಿ, ನೀರಿನ ಬಾಟಲ್ ನೀಡಿ ರಂಜಾನ್ ಹಬ್ಬವನ್ನು ಅಂಕೋಲಾದಲ್ಲಿ ಆಚರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷ ಮತೀನ್ ಶೇಖ್ ಮತ್ತು ಇತರರು ಉಪಸ್ಥಿತರಿದ್ದರು. ಅಂಕೋಲಾದಲ್ಲಿ ಜಿಟಿ ಜಿಟಿ ಮಳೆಯಲ್ಲೂ ಗ್ರಾಹಕರು ಸಾಮಗ್ರಿ ಖರೀದಿಸಿದರು. ಕೆಲವರು ಪೊಲೀಸ್ ಪಟ್ಟಣದಲ್ಲಿದ್ದಾರೆಂದೇ ಮಾಸ್ಕ್ ಧರಿಸಿದ್ದರು. ಓರ್ವ ಪಾನ್ ಶಾಪ್ ವರ್ತಕ ಕೋವಿಡ್ ಕುರಿತು ಜಾಗೃತಿ ಮೂಡಿಸಿದರು. ಶಿರಸಿ ತಾಲೂಕಿನಲ್ಲಿ ಕೊರೋನಾ ಆರ್ಭಟ ತಣ್ಣಗಾಗುವಂತೆ ಕಾಣುತ್ತಿಲ್ಲ. ಶನಿವಾರ 214 ಜನರಿಗೆ ಸೋಂಕು ತಗುಲುವುದರ ಮೂಲಕ ಸಾರ್ವಕಾಲಿಕ ದಾಖಲೆಯನ್ನು ಮಾಡಿದೆ. ಅಂಕೋಲಾ ಅಂಚೆ ಕಚೇರಿಯ ಮುಂದೆ ತೆಂಗಿನಗರಿಗೆ ಬೆಂಕಿ ತಗುಲಿ ಉಂಟಾದ ಶಬ್ದಕ್ಕೆ ಜನ ಕಕ್ಕಬಿಕ್ಕಿಯಾದರು. ನೋಡು ನೋಡುತ್ತಿದ್ದಂತೆ ಗಿಡದ ಕೆಳಗೆ ಕುಳಿತ ಜನ ಸ್ಥಳ ಬಿಟ್ಟು ಪಲಾಯನ ಮಾಡಿದರು. ಕೆಲ ಕ್ಷಣದಲ್ಲಿ ಬೆಂಕಿ ಆರಿತು. ಮುಂಡಗೋಡು ಪಟ್ಟಣದ ಪೆಟ್ರೋಲ್ ಬಂಕ್ನಲ್ಲಿ ಸಾಮಾಜಿಕ ಅಂತರ ಕಾಪಾಡದೆ ಬೈಕ್ ಸವಾರರು ಪೆಟ್ರೋಲ್ ಹಾಕಿಸುತ್ತಿರುವುದು ಕಂಡುಬಂತು. ಮುಂಡಗೋಡ ಕೆಡಿಸಿಸಿ ಬ್ಯಾಂಕ್ ಮುಂದೆ ಬೆಳೆ ಸಾಲ ಪಡೆಯಲು ರೈತರು ಸಾಲಾಗಿ ನಿಂತಿದ್ದು ಕೊರೋನಾ ಬಗ್ಗೆ ಯಾವುದೇ ಕಾಳಜಿ ವಹಿಸಿದ್ದು ಕಂಡುಬರಲಿಲ್ಲ. ಮುಂಡಗೋಡು ತಾಲೂಕಿನ ಮಳಗಿಯಲ್ಲಿ ಒಂದೇ ಕುಟುಂಬದ 15 ಜನರಿಗೆ ಕೋವಿಡ್ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒ ಸೋಂಕಿತರ ಮನೆ ಬಳಿ ತೆರಳಿ ಧೈರ್ಯ ತುಂಬಿದರು. ಗೋಕರ್ಣದಲ್ಲಿ ಶನಿವಾರ ಒಂದೆಡೆ ಮೋಡ ಕವಿದ ವಾತಾವರಣ. ತುಂತುರು ಮಳೆ ನಡುವೆ ಅಗತ್ಯ ವಸ್ತುಗಳ ಖರೀದಿಗೆ ನಿಗದಿಪಡಿಸಿದ ಸಮಯದಲ್ಲಿ ಜನರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದು ಕಂಡುಬಂತು. ಮಳೆ ಜೋರಾದರೆ ಎಂದು ತರಾತುರಿಯಲ್ಲಿ ಮನೆಯತ್ತ ಮುಖ ಮಾಡಿದರು. ಹೊನ್ನಾವರದಲ್ಲಿ ಮುಂಜಾನೆಯಿಂದ ತುಂತುರು ಮಳೆಯಾಗುತ್ತಿದೆ. ವಾಹನಗಳನ್ನು ತಡೆಯಲು ಶರಾವತಿ ಸರ್ಕಲ್ ಮತ್ತು ಪೊಲೀಸ್ ಠಾಣೆಯ ಹತ್ತಿರ ಬ್ಯಾರಿಕೇಡ್ ಹಾಕಿದ್ದರೂ ಜನರು ಅನ್ಯ ಮಾರ್ಗದಿಂದ ಪಟ್ಟಣ ಮಾರುಕಟ್ಟೆಯನ್ನು ಪ್ರವೇಶಿಸುತ್ತಿದ್ದಾರೆ. ತೌಕ್ತೆ ಚಂಡಮಾರುತದ ಪರಿಣಾಮ ಗೋಕರ್ಣದಲ್ಲಿ ಸಮುದ್ರದ ಅಲೆಗಳ ಆರ್ಭಟ ಜೋರಾಗಿತ್ತು. ಮುಖ್ಯ ಕಡಲ ತೀರ, ಓಂ, ಕುಡ್ಲೆ ಬೀಚ್ಗಳ ತೀರಗಳು ಸಂಪೂರ್ಣ ಜಲಮಯವಾಗಿತ್ತು. ಅತಿವೇಗದ ಗಾಳಿ ಕಡಲ ತೀರದ ನಿವಾಸಿಗಳಿಗೆ ಆತಂಕ ತಂದಿತ್ತು. ಕಾರವಾರ ನಗರದಲ್ಲಿ ಶನಿವಾರ ಬೆಳಿಗ್ಗೆ 10 ಗಂಟೆವರೆಗೆ ಬೈಕ್ ಕಾರುಗಳಲ್ಲಿ ಮಾರುಕಟ್ಟೆ ಪ್ರವೇಶಕ್ಕೆ ಆಗಮಿಸಿದ ಜನರು ಹೂವು, ಹಣ್ಣು, ತರಕಾರಿ, ಮೀನು ಹಾಗೂ ದಿನಸಿ ಸಾಮಗ್ರಿಗಳನ್ನು ಖರೀದಿಸಿದ್ದಾರೆ. ನಗರದ ಮೆಡಿಕಲ್ ಶಾಪ್ಗಳ ಎದುರು ಮಾತ್ರ ಜನರು ಸಾಮಾಜಿಕ ಅಂತರ ಪಾಲಿಸದೆ ಔಷಧಿ ಖರೀದಿಗೆ ನಿಲ್ಲುತ್ತಿರುವುದು ಕಂಡುಬಂದಿದೆ. ಲಾಕ್ಡೌನ್ ಇದ್ದರೂ ಕಾರವಾರದಲ್ಲಿ ಮಾವಿನ ಹಣ್ಣುಗಳಿಗೆ ಕೊರತೆ ಕಂಡು ಬಂದಿಲ್ಲ. ಮುಂಡಗೋಡದ ಆಪುಸು ಕೆಜಿಗೆ 300 ರೂಪಾಯಿ, ಅಂಕೋಲಾದ ಕರಿ ಇಶಾಡು ಕೆಜಿಗೆ 450 ರೂಪಾಯಿ, ಬನೇಟ ಆಪುಸು ಕೆಜಿಗೆ 300 ರೂಪಾಯಿ, ಸ್ಥಳೀಯ ಆಪುಸು ಕೆಜಿಗೆ 100 ರೂಪಾಯಿ, ಮುಶ್ರ ಮಾವಿನ ಹಣ್ಣು ಕೆಜಿಗೆ 800 ರೂಪಾಯಿ ದರದಲ್ಲಿ ಲಭ್ಯವಿತ್ತು. ಇಲ್ಲಿಗೆ ಸ್ಪೀಡ್ ನ್ಯೂಸ್ ಮುಕ್ತಾಯ. ಇನ್ನು ಜಾಹೀರಾತು. ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ. ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.